ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೊಸದುರ್ಗ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳವು ದಿನಾಂಕ 22/4/2022 ಶುಕ್ರವಾರ ಬೆಳಗ್ಗೆ 9:30 ಸಂಜೆ 4:00 ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನಡೆಯಲಿದ್ದು, ಯಾವೆಲ್ಲ ವೈದ್ಯರು ಮತ್ತು ಯಾವೆಲ್ಲ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂಬುದನ್ನು ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಕವಿತಾ ಅವರು ಮತ್ತು ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂಜಯ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹೊಸದುರ್ಗ ಇವರ ಸಹಯೋಗದೊಂದಿಗೆ ಸ್ವತಂತ್ರದ ಅಮೃತ ಮಹೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ಮತ್ತು ಆರೋಗ್ಯ ಕಾರ್ಯಕ್ರಮಗಳ ಜಾಗೃತಿ ಅಭಿಯಾನವನ್ನು ಇದೇ April 22 ಶುಕ್ರವಾರದಂದು ಸಾರ್ವಜನಿಕ ಆಸ್ಪತ್ರೆ ಹೊಸದುರ್ಗ ಈ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡೆಯಬೇಕಾಗಿ ವಿನಂತಿಸ್ತೇನೆ. ಎಲ್ಲದರ ಜೊತೆಗೆ ಈ ಸಂಜೀವಿನಿ ಮೂಲಕ ತಜ್ಞ ವೈದ್ಯರ ಸಂಪರ್ಕ ಮಾಡುವುದು, ಟೆಲಿಕನ್ಸಲ್ಟೇಷನ್ ಅಂತ ನಾವೇನು ಹೇಳ್ತೀವಿ, ಇದರ ಸೌಲಭ್ಯ ಕೂಡ ಇರುತ್ತೆ. ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಬಗ್ಗೆ ಅರಿವು ಮತ್ತು ನಮ್ಮ ಮನೆಯಲ್ಲಾಗುವಂಥ ಕಲಬೆರಕೆಯನ್ನು ನಾವು ಹೇಗೆ ಕಂಡುಹಿಡಿಬೇಕು ಅನ್ನೋದ್ರ ಒಂದು ಪ್ರಾತ್ಯಕ್ಷಿಕೆ ಕೂಡ ಇರುತ್ತೆ. ಮತ್ತು ಪೌಷ್ಟಿಕ ಆಹಾರದ ಪ್ರಾತ್ಯಕ್ಷಿಕೆ ಇರುತ್ತೆ. ಅನಿಮಿಯ ಮುಕ್ತ ಭಾರತ್ ಅಭಿಯಾನದಡಿಯಲ್ಲಿ ಏನು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಿಗೆ ಈ ಅನಿಮಿಯ ಸ್ಕ್ರೀನಿಂಗ್ ನಡೆಸಲಾಗುತ್ತೆ. ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ ಉಚಿತ ಪ್ಯಾಪ್ ಟೆಸ್ಟ್ ಅಂದರೆ ಗರ್ಭಕೊರಳಿನ ಕ್ಯಾನ್ಸರಿನ ಉಚಿತ ತಪಾಸಣೆ ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯ ಕಾರ್ಯಕ್ರಮವಾಗಿರುತ್ತದೆ. ಹಾಗೂ ಇದರಲ್ಲಿ ಕೋವಿಡ್ ಲಸಿಕಾಕರಣ ಕೂಡ ಇರುತ್ತೆ, ಸಾರ್ವತ್ರಿಕ ಲಸಿಕಾಕರಣ ಇರುತ್ತೆ, ಉಚಿತ HIV ಪರೀಕ್ಷೆ ಇರ್ತದೆ. ಹಾಗೂ ಹದಿಹರೆಯದವರಿಗಾಗಿ ವಿಶೇಷವಾಗಿ ಸ್ನೇಹ ಕ್ಲಿನಿಕ್, ಅವರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕಾಗಿ ಸ್ನೇಹ ಕ್ಲಿನಿಕ್ ಕೂಡ ಇರುತ್ತೆ. ಇದರ ಈ ಎಲ್ಲ ಕಾರ್ಯಕ್ರಮಗಳ ಸೌಲಭ್ಯವನ್ನು ಪಡೆದುಕೊಂಡು ಸಾರ್ವಜನಿಕರು ಪಡೆದುಕೊಳ್ಬೇಕಾಗಿ ನಾನು ಈ ಮೂಲಕ ವಿನಂತಿಸ್ತೇನೆ. ನಾಳೆ ಶುಕ್ರವಾರ ಬೆಳಗ್ಗೆ 9:30 ಸಂಜೆ 4 ಗಂಟೆ ತನಕ ಸಾರ್ವಜನಿಕ ಆಸ್ಪತ್ರೆ ಹೊಸದುರ್ಗ ಇಲ್ಲಿ ಬೃಹತ್ ಆರೋಗ್ಯ ಮೇಳ, ಉಚಿತ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಆರೋಗ್ಯ ಮೇಳದಲ್ಲಿ ನಮಗೆ ಇಲ್ಲಿ ದೊರೆದಿರುವಂಥ ಸೌಲಭ್ಯಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಮುಖ್ಯವಾಗಿ ಮಕ್ಕಳ ತಜ್ಞರು, ಕೀಲುಮೂಳೆ ತಜ್ಞರು, ವೈದ್ಯಕೀಯ ತಜ್ಞರು, ಮಾನಸಿಕ ರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಸ್ತ್ರೀರೋಗ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ನೇತ್ರ ತಜ್ಞರು, ಚರ್ಮರೋಗ ತಜ್ಞರು, ದಂತ ತಜ್ಞರು ಮತ್ತು ಹೃದಯ ರೋಗ ತಜ್ಞರು ಕೂಡ ಈ ಒಂದು ಆರೋಗ್ಯ ಮೇಳಕ್ಕೆ ಭಾಗವಹಿಸುತ್ತಿದ್ದಾರೆ. ಈ ಒಂದು ಮೇಳದ ಸೌಲಭ್ಯಗಳನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ಈ ಹೊಸದುರ್ಗ ತಾಲೂಕಿನ ಜನತೆಗೆ ಇದೊಂದು ಒಳ್ಳೆಯ ಅನುಕೂಲ ಆಗಲಿದೆ. ಈ ಒಂದು ಮೇಳಕ್ಕೆ ಎಲ್ಲರೂ ಬರಬೇಕು ಅಂತ. ಎಸ್, ಕೇಳಿದ್ರಲ್ವಾ ವೀಕ್ಷಕರೇ, ಏನು ಈ ಉಚಿತ ಆರೋಗ್ಯ ಮೇಳಕ್ಕೆ ಭಾಗವಹಿಸುವಂತಹ ಸಾರ್ವಜನಿಕರು ಈ ಹಿಂದೆ ತಾವು ಚಿಕಿತ್ಸೆ ಪಡೆಯುತ್ತಿದ್ದ ವೈದ್ಯರ ಚೀಟಿ ಹಾಗೂ ದಾಖಲಾತಿಗಳು ಮತ್ತು ಆಧಾರ್ ಕಾರ್ಡು ಹಾಗೂ ರೇಷನ್ ಕಾರ್ಡು ಮತ್ತು ಮೊಬೈಲ್ನೊಂದಿಗೆ ಆಗಮಿಸಬೇಕೆಂಬುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.